ಹಲೋ, ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಂಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಂಬೇಕು, ಲೈನ್ ಹಂಗೆ ನಿಂತ್ಕೊಂಬೇಕು, ಏನು ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನ್ ಹಂಗೆ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದೀನ? ಇಲ್ಲ, ನಾನ್ ಮಾಡಿದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಏಯ್ ಟಿವಿ ಕೇಳ್ಸಲ್ಲ, ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತಾಯ್ತೆ. ಏಯ್ ಕೊರಿಯರ್ ಅಲ್ಲಿ ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಪೋಸ್ಟ್ ಮಾಸ್ಟರ್ ಈಸ್ಕೋ, ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ. ಅದು ಇದೆಲ್ಲ ಅದು ನಮ್ ವಸ್ಲಿಗೆ ಕಟ್ಟು ಮೇಲ್ಗಡೆ. ಇಲ್ಲೇನೋ ಮಕರ ರಾಶಿಯವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ ನೈನ್ ಅಲ್ಲಿ ತೋರಿಸ್ತಾವ್ರ ಸ್ವಾಮಿ, ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಆಗ್ಲಿ, ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ಋಷಿಕಾ. ಮತ್ತೀಗ ನಿನ್ ಮಕರ ರಾಶಿಯವ್ರು ಕಟ್ಕೊಂಡು ನಿನ್ಗೆ ಏನ ಬೇಕಲ್ಲ? ನಿನ್ಗೆ ಶನಿದೇವ. ಹಲೋ ಹಲೋ, ನಿನಗೆ ಅದನ್ನ ಕಟ್ಕೊಂಡು ಏನಾಗ್ಬೇಕಲ್ಲ, ಮಾತಾಡ್ಸೋದ್ ನನ್ ಮಗನೇ. ಹಲೋ ಹೇಳಿ ಸ್ವಾಮಿ. ಅಲ್ಲ ನಮ್ಮ ಕಂದ. ಓ, ನೀನು ಯಾಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ? ಯಾಕೆ ಹೇಳು? ನೀರು ಕಂಡಿಲ್ಲ, ನೀರು ಕಂಡು ಎಲ್ಲ ಮಾಡ್ಬೇಕು ಕ್ಲೀನ್ ಆಗಿ. ಇಲ್ಲ ಅಂದ್ರೆ ನಿನ್ನ ಬೊಡ್ಡು ನಾಶನ ಮಾಡ್ಬಿಡ್ತೀನಿ ಲೋಪಾರ್ ನನ್ ಮಗನೇ. ನಿಂಗೆ ಕೆಟ್ಟ ಮಾತಲ್ಲ ಸರ್. ಪೂಜೆ ಮಾಡಿದೀನ ನೀನು? ಇಲ್ಲ, ತಿಂಡಿ ಮಾಡ್ತಾ ಇದ್ದೀನಿ. ಮತ್ತೆ ತಿಂಡಿ ಮಾಡ್ಬಿಟ್ಟು ಪೂಜೆ ಮಾಡು. ತಕಬಾ ಊಟ ತಿಂಡಿ ಮಗ, ತಕಾಯಿ ಹುಡುಗಿನ ತುಣ್ಣಕ್ಕೆ ಒಂದು ತಾಯಿನ ಹಾಕ್ಯ ಬರಮ್ಮ, ತಿಂತೀಯ ತಿಂಡಿ? ಕಂದ 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 ಹಲೋ ಕಂದ, ಯಾಕೋ ವಾಂತಿ ಬರ್ತಾ ಇದೆ ಈಗ? ಅಮಾವಾಸ್ಯೆ ಯಾವ ದೇವಸ್ಥಾನ ಕೊಟ್ಟಿದ್ಯೋ? ಹರಿಹರ ಬ್ರಹ್ಮ ಹರಿಹರ ಹರಿಹರ. ಹರಿಹರ ಹರಿಹರಕ್ಕೆ ಹೋಗ್ತಿದ್ದೆ ಉಕ್ಕಡಗಾತ್ರಿಗೆ. ಅಲ್ಲ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ತಿಂಡಿ ತಿನ್ಬಿಟ್ಟು. ಹಲೋ ಏನಪ್ಪ ಇದ್ಕಿದ್ದಂಗೆ ರಿಸೋರ್ಸ್ ಜಾಸ್ತಿ? ಹೌದಾ? ಹ್ಮ್, ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರಿಸೋರ್ಸ್ ಬಂದಿರೋದೇ ಗೊತ್ತಿಲ್ಲ, ಇದು ಟ್ರೈರ್ ಎಲ್ಲ ನೆಂದು ಹೋಗ್ತೀವಿ ಅದೋಗ್ಯ ಅಂತ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾ. ಇದು ಹತ್ರ ನಿಮ್ಗೆ ಇದೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಕ್ಕಿ ಹಿಡ್ದಂಗ ಆಗುತ್ತೆ ಮೊನ್ನೆ, ಸ್ವಲ್ಪ ಒಂದ್ ಕಾಲ್ ಲೀಟರ್ ರಕ್ತ ಹೋದ ತಲೆಗೆ. ಯಾಕಪ್ಪ? ಇಟ್ಟಿನ ದಬ್ಬೆಗೆ ಇದು ಅಲ್ಲ, ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗ ಮನೆ ನಮ್ದು ಇಕ್ಕಟ್ಟಲ್ಲೂರ ಹಿಂಗ ಎದ್ದಾಗ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ ತಡಿ, ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ವಸ್ಲು ತೆಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ನನ್ನ ಹತ್ರ ಸುಳ್ಳು ಹೇಳ್ತೀನೋ?
ಬಾಗಿ ಸ್ವಾಮಿ ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಜಸ್ಟ್ ಇರ್ಬೇಕು. ಅವಳಿಗೆ ಈಗಲೇ ಕೈ ಕಾಲೆಲ್ಲ ಬೀಳಿಸಲ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಅವ್ರ ಕೈ ಕೊಡ್ತೀವಿ. ಹ್ಮ್ ಕೊಡು. ಅದು ಇಷ್ಟಿಂದ ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ತಡೆ ಮಾಡ್ತೀಯ ಹೇಳು. ಆ ರತ್ನಮ್ಮನ್ ಸಹವಾಸ ಅಲ್ಲ, ಲಲಿತಮ್ಮನ್ ಸಹವಾಸ.